ವಾಟರ್ ಟ್ಯಾಂಕ್ ಸೆಂಟ್ರಿಂಗ್ ಕುಸಿತ ಪ್ರಕರಣದಲ್ಲಿ ಮೃತ ಮೂವರು ಕೂಡ ಎಂಜಿನಿಯರ್ಗಳು. ಕೃಷ್ಣ ಯಾದವ್, ಪ್ರಭುರಾಮ್, ಸುಮಂತ್ ಖಾರ್ ಮೃತ ಎಂಜಿನಿಯರ್ಗಳು ಅನ್ನೋದು ತಿಳಿದು ಬಂದಿದೆ. ಸೆಂಟ್ರಿಂಗ್ ಕುಸಿತ ಪ್ರಕರಣದಲ್ಲಿ ಮೃತಪಟ್ಟಂತಹ ಮೂವರು ಕೂಡ ಎಂಜಿನಿಯರ್ಗಳು. ಕೃಷ್ಣ ಯಾದವ್, ಪ್ರಭುರಾಮ್, ಸುಮಂತ್ ಖಾರ್ ಮೃತ ಎಂಜಿನಿಯರ್ಗಳು ಅನ್ನೋದು ತಿಳಿದು ಬಂದಿದೆ. ಮೃತ ಇಂಜಿನಿಯರ್ ಕುಟುಂಬಕ್ಕೆ 5 ಲಕ್ಷ ಪರಿಹಾರವನ್ನ ನೀಡ್ತೀವಿ ಅಂತ ಕೃಷ್ಣ ಭೈರೇಗೌಡ ಹೇಳಿಕೆ ಕೊಟ್ಟಿದ್ದಾರೆ. ದುರಂತಕ್ಕೆ ಗುತ್ತಿಗೆದಾರರೇ ಕಾರಣ, ನಷ್ಟವನ್ನ ಅವರಿಂದಲೇ ವಸೂಲಿ ಮಾಡ್ತೀವಿ, ತಕ್ಷಣ ಡಿಸಿಎಂ ಜೊತೆ ಮಾತನಾಡಿ ಕಾರ್ಮಿಕರ ಚಿಕಿತ್ಸಾ ವೆಚ್ಚವನ್ನ ಭರಿಸ್ತೀವಿ, ನಿರ್ಲಕ್ಷ್ಯ ವಹಿಸಿದವರ ಗುತ್ತಿಗೆದಾರರ ವಿರುದ್ಧ ಕ್ರಮವನ್ನ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ ಕೃಷ್ಣ ಭೈರೇಗೌಡ. ಘಟನೆಯಲ್ಲಿ ಗಾಯಗೊಂಡ ಕಾರ್ಮಿಕರ ಆರೋಗ್ಯವನ್ನ ಸಚಿವರು ಇದೇ ಸಂದರ್ಭದಲ್ಲಿ ವಿಚಾರಿಸಿದ್ದಾರೆ. ತಕ್ಷಣವೇ ಡಿಸಿಎಂ ಜೊತೆ ಮಾತನಾಡಿ ಕಾರ್ಮಿಕರ ಚಿಕಿತ್ಸಾ ವೆಚ್ಚವನ್ನ ಭರಿಸ್ತೀವಿ, ಜೊತೆಗೆ ನಿರ್ಲಕ್ಷ್ಯ ವಹಿಸಿದವರ ವಿರುದ್ಧ ಕ್ರಮವನ್ನ ಕೈಗೊಳ್ತೀವಿ ಅಂತಲೂ ಹೇಳಿದ್ದಾರೆ ಕೃಷ್ಣ ಭೈರೇಗೌಡ. ಮೃತ ಇಂಜಿನಿಯರ್ ಕುಟುಂಬಕ್ಕೆ 5 ಲಕ್ಷ ಪರಿಹಾರವನ್ನ ನೀಡ್ತೀವಿ ಅನ್ನುವಂತಹ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ ಕೃಷ್ಣ ಭೈರೇಗೌಡ ಅವರು. ದುರಂತಕ್ಕೆ ಗುತ್ತಿಗೆದಾರರೇ ಕಾರಣವಾಗಿರೋದ್ರಿಂದ ನಷ್ಟವನ್ನ ಅವರಿಂದಲೇ ನಾವು ವಸೂಲಿ ಮಾಡ್ತೀವಿ, ಜೊತೆಗೆ ನಿರ್ಲಕ್ಷ್ಯ ವಹಿಸಿದ್ದ ಗುತ್ತಿಗೆದಾರರ ವಿರುದ್ಧವೂ ಕೂಡ ಕಠಿಣವಾದ ಕ್ರಮವನ್ನ ಕೈಗೊಳ್ತೀವಿ, ತಕ್ಷಣ ಡಿಸಿಎಂ ಜೊತೆ ಮಾತನಾಡಿ ಕಾರ್ಮಿಕರ ಚಿಕಿತ್ಸಾ ವೆಚ್ಚವನ್ನ ಭರಿಸ್ತೀವಿ ಅನ್ನೋ ಮಾತನ್ನ ಹೇಳಿದ್ದಾರೆ ಕೃಷ್ಣ ಭೈರೇಗೌಡ. ಬಂದಿದ್ದಾರೆ, ಒಬ್ಬರು ನಿಧನ ಆಗಿದ್ದಾರೆ. ಅವರು ಬಾಡಿ ಬರೋವಾಗ್ಲೇ, ಇಲ್ಲಿಗೆ ಬರೋಷ್ಟೊತ್ತಿಗಾಗ್ಲೇ ಅವರು ಉಸಿರು ನಿಂತು ಹೋಗಿತ್ತು. ಇನ್ನು ಉಳಿದವರು ಎಲ್ಲರೂ ಸಹ ಏನು ಪ್ರಾಣಕ್ಕೇನು ತೊಂದರೆ ಇಲ್ಲ. ಕೆಲವ್ರನ್ನೆಲ್ಲ ಇವತ್ತೇ ಡಿಸ್ಚಾರ್ಜ್ ಮಾಡಿಬಿಡ್ತಾರೆ. ಒಬ್ಬರನ್ನ ಮಾತ್ರ ಎಕ್ಸ್ರೇಗೆ ಅಳವಡಿಸಿದ್ದಾರೆ, ಸ್ಕ್ಯಾನಿಗೆ. ಅವ್ರಿಗೂ ಏನು ತೊಂದರೆ ಇಲ್ಲ. ಸೊ ಚಿಕಿತ್ಸೆ ವೆಚ್ಚ ಏನಿದೆ ಅದು ನಾವು BWSSBಯಿಂದಾನೇ ಭರಿಸ್ತೇವೆ. ಅದನ್ನು ಆಮೇಲೆ ಬೇಕಾದರೆ ನಾವು ಕಾಂಟ್ರಾಕ್ಟರ್ ಪಾವತಿಯಿಂದ ಅದನ್ನು ನಾವು ಕಡಿತ ಮಾಡಿಕೊಳ್ತೇವೆ. ಈಗ ಚಿಕಿತ್ಸೆಗೆ ಆಗಿರುವಂಥ ಎಲ್ಲ ಖರ್ಚು ನಾವು BWSSBಯಿಂದಾನೇ ಭರಿಸ್ತೇವೆ. ಹಾಗೂ ನಾವು ಉಪಮುಖ್ಯಮಂತ್ರಿ